ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಶಿವಕುಮಾರ್ ಇವತ್ತಿನ ಪ್ರಮುಖ ಸುದ್ದಿಗಳನ್ನ ಹೇಳುವಂತ ಟೈಮ್ ಆಯಿತು ಯಾಕಂದ್ರೆ ಬಹಳ ದಿನ ಗ್ಯಾಪ್ ಆಗಿತ್ತು ಮತ್ತೆ ಇವತ್ತನ್ನ ಮತ್ತೆ ಸುದ್ದಿಗಳನ್ನ ಶುರು ಮಾಡೋಣ ಅಂತ ಇದು ಮಾಡ್ತಾ ಇದೀನಿ ಇವತ್ತಿನ ಪ್ರಮುಖ ಸುದ್ದಿಗಳೇನು ಅಂತ ನೋಡೋದಾದ್ರೆ ಮೊದಲನೇದಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರಿಗೆ ಕೊರೋನಾ ಸೋಂಕು ಕಾಣಿಸಿಕೊಂಡಿದೆ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆ ಅವರು ಈಗ ಬೆಂಗಳೂರಿನ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಕಳೆದ 2-3 ದಿನಗಳ ಹಿಂದೆ ಅವರು ಬೆಳಗಾವಿಯಲ್ಲಿ ಚುನಾವಣಾ ಪ್ರಚಾರಕ್ಕೆ ಹೋದಾಗ ಸಂದರ್ಭದಲ್ಲಿ ಸಹ ಅವರಿಗೆ ಅನಾರೋಗ್ಯ ಕಾಡಿತ್ತು ಆ ಸಂದರ್ಭದಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ತಗೊಂಡು ಬೆಂಗಳೂರಿಗೆ ವಾಪಸ್ ಆಗಿದ್ರು ಇದೀಗ ಅವರಿಗೆ ಕೊರೋನಾ ಪರೀಕ್ಷೆ ಮಾಡಲಾಗಿ ಅವರಿಗೆ ಕೋವಿಡ್ ಪಾಸಿಟಿವ್ ಇದೆ ಅನ್ನೋದು ದೃಢಪಟ್ಟಿದೆ ಈ ಹಿನ್ನೆಲೆ ಚಿಕಿತ್ಸೆಗಾಗಿ ಮಣಿಪಾಲ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಇನ್ನು ಎರಡನೇದಾಗಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಕೋವಿಡ್ ಸೋಂಕು ತಗುಲಿರುವ ಹಿನ್ನೆಲೆ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಮತ್ತು ಸಿದ್ದರಾಮಯ್ಯ ಇಬ್ಬರು ಸಹ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಆದಷ್ಟು ಬೇಗ ಯಡಿಯೂರಪ್ಪನವರು ಗುಣಮುಖರಾಗಿ ಮನೆಗೆ ವಾಪಸ್ಸಾಗಲಿ ಅಂತ ಕುಮಾರಸ್ವಾಮಿ ಅವರು ಟ್ವೀಟ್ ಮಾಡುವ ಮೂಲಕ ಆಶಿಸಿದ್ದಾರೆ ಮತ್ತೊಂದು ಕಡೆ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ನ ನಾಯಕರಾದಂತ ಸಿದ್ದರಾಮಯ್ಯ ಸಹ ಯಡಿಯೂರಪ್ಪನವರು ಬೇಗ ಗುಣಮುಖರಾಗಲಿ ಅಂತ ಟ್ವೀಟ್ ಮಾಡಿದ್ದಾರೆ ಒಂದೆಡೆ ಕಾಂಗ್ರೆಸ್ ನಾಯಕ ಸಿದ್ದರಾಮಯ್ಯ ಯಡಿಯೂರಪ್ಪ ಅವರು ಬೇಗ ಗುಣಮುಖರಾಗಿ ಮನೆಗೆ ಮರಳಿ ಅಂತ ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದ ಟ್ವಿಟರ್ ಅಕೌಂಟ್ ಮೂಲಕ ಬಿಜೆಪಿ ನಾಯಕರನ್ನ ಛೇಡಿಸಲಾಗಿದೆ ಏನಪ್ಪ ವಿಷಯ ಅಂತಂದ್ರೆ ಇವರು ರಮೇಶ್ ಜಾರಕಿಹೊಳಿ ಅವರನ್ನೇ ಪ್ರಚಾರ ಕರೀತಾ ಇದ್ದರು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಈಗ ಅವರೇ ಸೋಂಕನ್ನ ತಗಲಿಸಿಕೊಂಡಿದ್ದಾರೆ ಇನ್ನೆಷ್ಟು ಜನಕ್ಕೆ ಸೋಂಕು ಹರಡಿದೆಯೋ ಇಂತ ಸರ್ಕಾರದಿಂದ ಜನರಿಗೆ ಕೊರೋನಾ ಸೋಂಕು ಹರಡೋದನ್ನ ತಡೆಯೋಕೆ ಸಾಧ್ಯವೇ ಅಂತ ಟ್ವೀಟ್ ಮೂಲಕ ಬಿಜೆಪಿಗೆ ಟಕ್ಕರ್ ಕೊಟ್ಟಿದೆ ಇನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರಿಗೆ ಕೊರೋನಾ ಸೋಂಕು ದೃಢಪಡುವ ಮುನ್ನ ಮಾಧ್ಯಮಗಳ ಜೊತೆ ಮಾತನಾಡಿದ್ರು ಈ ಸಂದರ್ಭದಲ್ಲಿ ಲಾಕ್ ಡೌನ್ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಂತ ಯಡಿಯೂರಪ್ಪ ಯಾವುದೇ ಕಾರಣಕ್ಕೂ ಲಾಕ್ ಡೌನ್ ಪ್ರಶ್ನೆ ಇಲ್ಲ ಸದ್ಯಕ್ಕೆ ಹಾಗೇನೇ ಕಡಕ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಎಲ್ಲ ಏನು ಕಾನೂನುಗಳಿದೆ ಏನು ನಾವು ಆದೇಶಗಳನ್ನು ಕೊಟ್ಟಿದ್ದೀವಿ ಅಂತ ತಪ್ಪೆ ತಾವೆಲ್ಲ ಪಾಲಿಸಬೇಕು ಇಲ್ಲ ಅಂತಂದ್ರೆ ಕಷ್ಟದ ಸನ್ನಿವೇಶ ಎದುರಾಗುತ್ತೆ ಎಲ್ಲರೂ ಸಹ ಅಂತರವನ್ನು ಕಾಯ್ದುಕೊಳ್ಳಬೇಕು ಅನ್ನೋ ಮಾತನ್ನ ಮುಖ್ಯಮಂತ್ರಿ ಹೇಳಿದ್ದಾರೆ ಜೊತೆಗೆ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಬೇಕು ಅಂತ ಹೇಳಿದರು ಇದಾದ ಕೆಲ ಹೊತ್ತಿನಲ್ಲೇ ಮುಖ್ಯಮಂತ್ರಿ ಅವರಿಗೆ ಕೋವಿಡ್ ಸೋಂಕು ಇರೋದು ದೃಢಪಟ್ಟಿತ್ತು ಏನು ಇಡೀ ದೇಶದ ಅತಿ ದೊಡ್ಡ ರಾಜ್ಯ ಅಂದರೆ ಉತ್ತರ ಪ್ರದೇಶ ಉತ್ತರ ಪ್ರದೇಶದಲ್ಲಿ ಕೋವಿಡ್ ಸೋಂಕು ತೀವ್ರಗತಿಯಲ್ಲಿ ಹೆಚ್ಚಳವಾಗ್ತಿದೆ ಕೋವಿಡ್ ಸೋಂಕನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಉತ್ತರ ಪ್ರದೇಶ ಸರ್ಕಾರ ಇದೀಗ ತಡವಾಗಿ ಮುಂದಾಗಿದೆ ಅಂತ ಹೇಳ್ಬೋದು ಏನಪ್ಪ ಅಂದರೆ ಸಂಡೇ ಲಾಕ್ಡೌನ್ ಅನ್ನು ಘೋಷಣೆ ಮಾಡಲಾಗಿದೆ ಯಾರು ಮಾಸ್ಕ್ ಹಾಕಿರಲ್ಲ ಮೊದಲ ಬಾರಿ ಸಿಕ್ಕಿದ್ರೆ ಅವರಿಗೆ 1,000 ದಂಡ ಎರಡನೇ ಬಾರಿ ಸಿಕ್ಕಿದ್ರೆ 10 ಪಟ್ಟು ದಂಡ ಅಂದರೆ ಎರಡನೇ ಬಾರಿ ಏನಾರ ಮಾಸ್ಕ್ ಹಾಕಲ್ದೆ ನೀವು ಸಿಕ್ಕಿದ್ರೆ 10,000 ದಂಡವನ್ನು ಕಟ್ಟಬೇಕಾಗುತ್ತೆ ಉತ್ತರ ಪ್ರದೇಶ ಸರ್ಕಾರ ಕೊರೋನಾ ಸೋಂಕನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಅಂತ ವಿಪಕ್ಷಗಳು ಆರೋಪವನ್ನು ಮಾಡಿವೆ ಈ ನಡುವೆ ಸರ್ಕಾರ ಈಗ ದಿಢೀರ್ನೇ ಸಂಡೇ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದ್ದು ಮಾಸ್ಕ್ ಧರಿಸದವರಿಗೆ ದುಬಾರಿ ದಂಡವನ್ನು ವಿಧಿಸುವುದಾಗಿ ಘೋಷಣೆಯನ್ನು ಮಾಡಿದೆ ಇನ್ನು ಇಡೀ ದೇಶದಾದ್ಯಂತ ಕೊರೋನಾ ಎರಡನೇ ಅಲೆ ವ್ಯಾಪಕವಾಗಿ ಹರಡುತ್ತಾ ಇದೆ ಈ ಸಂದರ್ಭದಲ್ಲಿ ರಾಜ್ಯದ ಆರೋಗ್ಯ ಸಚಿವ ಸುಧಾಕರ್ 3ನೇ ಅಲೆ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಹೌದು ಏನು 45 ವರ್ಷ ಮೇಲ್ಪಟ್ಟವರು ತಪ್ಪದೇ ಕೊರೋನಾ ಲಸಿಕೆ ಹಾಕಿಸಿಕೊಳ್ಳಬೇಕು ಯಾರೂ ಸಹ ಉದಾಸೀನ ಮಾಡಬಾರದು ಹಾಗೆಯೇ ಎಲ್ಲರೂ ಸಹ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು ಮಾಸ್ಕ್ ಹಾಕೋಬೇಕು ಇಲ್ಲ ಅಂತಂದರೆ 3ನೇ ಅಲೆ ಅತಿ ಹೆಚ್ಚಾಗಿ ಕಾಡಲಿದೆ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಈಗ 2ನೇ ಅಲೆ ಹೆಚ್ಚಾಗಿದ್ದು ಸಾವು ನೋವು ಹೆಚ್ಚಾಗ್ತಾ ಇದೆ ಮತ್ತೊಂದು ಕಡೆ ಸೋಂಕು ಸಹ ತೀವ್ರಗತಿಯಲ್ಲಿ ಏರಿಕೆಯಾಗ್ತಿದೆ ಈ ನಡುವೆ ಆರೋಗ್ಯ ಸಚಿವರು 3ನೇ ಅಲೆಯ ಬಗ್ಗೆ ಒಂದು ರೀತಿಯ ಸಂದೇಶವನ್ನು ಕೊಡೋದ್ರ ಮೂಲಕ ಜನರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇನ್ನು ದೇಶಾದ್ಯಂತ ಕೊರೋನಾ 2ನೇ ಅಲೆ ವ್ಯಾಪಕವಾಗಿ ಹರಡುತ್ತಿರುವ ಬೆನ್ನಲ್ಲೆ ಬೇರೆ ಬೇರೆ ರಾಜ್ಯಗಳು ಈಗಾಗಲೇ ಪರೀಕ್ಷೆಗಳನ್ನ ರದ್ದು ಮಾಡುವಂಥ ಸಾಹಸಕ್ಕೆ ಕೈ ಹಾಕಿವೆ ಇನ್ನು CBSE ಸಹ SSLC ಪರೀಕ್ಷೆಯನ್ನು ರದ್ದುಗೊಳಿಸಿದೆ ಈ ನಡುವೆ ರಾಜ್ಯದಲ್ಲೂ ಸಹ SSLC PUC ಪರೀಕ್ಷೆಗಳನ್ನ ರದ್ದು ಮಾಡಲಾಗುತ್ತಾ ಅನ್ನೋ ಚರ್ಚೆ ನಡೀತಾ ಇತ್ತು ಸ್ವತಃ ಶಿಕ್ಷಣ ಸಚಿವರಾದಂಥ ಸುರೇಶ್ ಕುಮಾರ್ ಅವರು ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ನಾವು SSLC ಮತ್ತು PUC ಪರೀಕ್ಷೆಗಳನ್ನ ರದ್ದು ಮಾಡೋದಿಲ್ಲ ಸದ್ಯಕ್ಕೆ ಇನ್ನೂ ಟೈಮ್ ಭಾಳ ಮುಂದೆ ಇದೆ ಆ ಸಂದರ್ಭಕ್ಕೆ ನೋಡೋದಾಗಿ ಈಗ ಸುರೇಶ್ ಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಸದ್ಯದ ಮಾಹಿತಿ ಪ್ರಕಾರ ರಾಜ್ಯದಲ್ಲಿ SSLC ಮತ್ತು PUC ಪರೀಕ್ಷೆಗಳು ರದ್ದಾಗುವ ಸಾಧ್ಯತೆ ತೀರಾ ಕಡಿಮೆ ಇದೆ ಇನ್ನು ಕೃಷಿ ಸಚಿವ ಬಿಸಿ ಪಾಟೀಲ್ ಪದೇ ಪದೇ ನೀಡುವ ಹೇಳಿಕೆಗಳು ವಿವಾದಕ್ಕೆ ಕಾರಣವಾಗ್ತಿವೆ ಇದೀಗ ಕೊಟ್ಟಿರುವ ಹೇಳಿಕೆ ಮತ್ತಷ್ಟು ವಿವಾದವನ್ನು ಉಂಟು ಮಾಡಿದೆ ಕೊರೋನಾದಿಂದ ಬಲಿಯಾಗೋದಕ್ಕಿಂತ ಕೊರೋನಾಗೆ ಭಯಬಿದ್ದೇ ಜನ ಸಾಯ್ತಾ ಇದ್ದಾರೆ ಅಂತ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ ಬಿಸಿ ಪಾಟೀಲ್ರ ಹೇಳಿಕೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಈ ಹಿಂದೆ ರೈತರ ಸಾವಿನ ಬಗ್ಗೆಯೂ ಸಹ ಬಿಸಿ ಪಾಟೀಲ್ ಒಂದಷ್ಟು ಹೇಳಿಕೆಗಳನ್ನ ಕೊಟ್ಟು ತೀವ್ರ ಮುಜುಗರಕ್ಕೆ ಒಳಗಾಗಿದ್ರು ಇನ್ನು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಬಸವ ಕಲ್ಯಾಣ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಬೈ ಎಲೆಕ್ಷನ್ ಹಾಗೆ ಬೆಳಗಾವಿಯ ಲೋಕಸಭಾ ಕ್ಷೇತ್ರದ ಬೈ ಎಲೆಕ್ಷನ್ಗೆ ಕ್ಷಣಗಣನೆ ಆರಂಭವಾಗಿದೆ ನಾಳೆ ಬೆಳಗ್ಗೆಯಿಂದ ಮತದಾನ ಆರಂಭವಾಗಲಿದ್ದು ಈ 3 ಕ್ಷೇತ್ರಗಳಲ್ಲಿ ಎಲ್ಲ ಮತದಾರರು ಮತ ಹಾಕಲಿಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಅಧಿಕಾರಿಗಳು ಸೇರಿದಂತೆ ಆದರೆ ಮಸ್ಕಿ ಹಾಗೂ ಬಸವ ಕಲ್ಯಾಣದಲ್ಲಿ ಬಿಜೆಪಿ ಕಾಂಗ್ರೆಸ್ಸು ಹಣ ಹಂಚಿಕೆ ಆರೋಪವನ್ನು ಎದುರಿಸ್ತಿವೆ ಈ ನಡುವೆ ಬೆಳಗಾವಿಯಲ್ಲಿ ನಾವು ಗೆದ್ದೇ ಗೆಲ್ತೇವೆ ಅಂತ ಕಾಂಗ್ರೆಸ್ ನಾಯಕರು ಮತ್ತು ಬಿಜೆಪಿ ನಾಯಕರು ಹೇಳಿಕೊಂಡಿದ್ದಾರೆ ಆದರೆ ಕೋವಿಡ್ ಹೆಚ್ಚಳ ಹಿನ್ನೆಲೆ ಇಂದು ಆ ಮಟ್ಟಿಗಿನ ಅಬ್ಬರದ ಮನೆ ಮನೆ ಪ್ರಚಾರ ಇರಲಿಲ್ಲ ನಾಳೆ ಅಂತಿಮ ಹಂತದ ಮತದಾನ ಇರೋದ್ರಿಂದ ಯಾರು ಗೆಲ್ತಾರೆ ಅನ್ನೋ ಪ್ರಶ್ನೆ ಈಗಲೇ ಮೂಡಿದೆ ಇನ್ನು ಹಿರಿಯ ನಟ ನಿರ್ಮಾಪಕ ದ್ವಾರಕೀಶ್ ಅವರ ಪತ್ನಿ ಅಂಬುಜಾ ಅವರು ನಿಧನರಾಗಿದ್ದಾರೆ
अंबुजा निर्मापक योगी द्वारकी सेरिदंते ऐवरु गंडु मक्कळन्नु अगलिद्दारे अंबुजा अनारोग्यदिंद बळता इद्दरु हिन्नेले मृतपट्टिद्दारे इन्नु ख्यात तमिळ नट विवेक हृदयाघात हिन्नेले आस्पत्रेगे दाखलागिद्दारे तीव्र हृदयाघातवागिद्दु अवरिगे आस्पत्रेयल्लि ऐसियुनल्लि चिकित्सेयन्नु कोडलागुत्तदे 820ಕ್ಕೂ ಅಧಿಕ ತಮಿಳು ಚಿತ್ರಗಳಲ್ಲಿ ನಟಿಸಿದ ವಿವೇಕ್ ಅವರು ಕನ್ನಡದ ಬಗ್ಗೆ ಹೆಚ್ಚಿನ ಅಭಿಮಾನವನ್ನು ಹೊಂದಿದ್ರು ಒಂದೆರಡು ಕಾರ್ಯಕ್ರಮಗಳಲ್ಲಿ ಕನ್ನಡದ ನಟರಿಗಿಂತ ನಟಿಯರಿಗಿಂತ ಹೆಚ್ಚಿನದಾಗಿ ಕನ್ನಡವನ್ನು ಮಾತಾಡಿ ಕನ್ನಡ ಭಾಷಾ ಪ್ರೇಮವನ್ನು ಮೆರೆದಿದ್ರು ಎಸ್ ವೀಕ್ಷಕರೇ ಇದಿಷ್ಟು ಇಂದಿನ ಪ್ರಮುಖ ಸುದ್ದಿಗಳಾಗಿತ್ತು ನಿಮಗೆ ಈ ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹಾಗೆ ಕೊರೋನಾ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ ಈ ದಿಸೆಯಲ್ಲಿ ರಾಜ್ಯ ಸರ್ಕಾರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದೆಯಾ ಇಲ್ಲ ತೋರ್ಪಡಿಕೆಗೆ ಮಾತ್ರ ಕೆಲಸ ಮಾಡ್ತಿದೆಯಾ ಮತ್ತೊಂದು ಕಡೆ ಲಾಕ್ ಡೌನ್ ಬೇಕಾ ಬೇಡವಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಸ್ಟೋರಿ ಇಷ್ಟಾಗಿರ ಲೈಕ್ ಮಾಡಿ ಶೇರ್ ಮಾಡಿ ನೀವಿನ್ನು ನಮ್ಮ ಕರ್ನಾಟಕ ಟಿವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ 1 ಕೆಜಿ ಜೀನಿ ಕುಡಿಯೋದ್ರಲ್ಲಿ ಬಿಪಿ ಶುಗರ್ ಕಂಟ್ರೋಲಿಗೆ ಬರುತ್ತೆ ಜೀನಿ ಮಿಲೆಟ್ ಹೆಲ್ತ್ ಮಿಕ್ಸ್ ನಿಮ್ಮ ಸಮೀಪದ ಅಂಗಡಿಗಳಲ್ಲಿ ಲಭ್ಯ